ನಮ್ಮ ವೈಫ್ ಆಗ್ಬೇಕು ಸರ್, ಅವರು ನಮ್ಮ ಹೆಂಡತಿ ಆಗ್ಬೇಕು ರೀ. ಸಾಲ ಟಾರ್ಚರ್ಕಾಗೆ ಈ ನಮ್ಮನ ಮಾಡ್ಕೊಂಡ್ರಿ. ಸಾಲ ಅಂದ್ರೆ ಸರ್ ಇಲ್ಲಿನ ಸಾಲ ತಗೊಂಡಿರು ಸರ್? ಸಂಘನ್ಯಾಗ ತಗೊಂಡಾರ್ರಿ. ಯಾವ ಸಂಘ ಸರ್? ಅದು ಸಂಘ ಇಲ್ಲಿ ಎಲ್ಲ ಯಾವ್ರಿ ಸರ್ ಹೆಸರು ಗೊತ್ತಿಲ್ಲ ರೀ. ಸಂಘಳದ ಹೆಸರು ಗೊತ್ತಿಲ್ಲ ರೀ. ಸಂಘಳದ್ರದ್ದೇ ದಿನ ಬಂದು ಟಾರ್ಚರ್ ಮಾಡೋದು ರೀ. ಆಮ್ಯಾಗ ಮತ್ತೆ ಹೊರಗೆ ಎಲ್ಲರೂ ನನಗಂತೂ ಹೊರಗೆ ರೀ ಹತ್ತು ರಂಗ್ ವಾರ ಬಡ್ಡಿ ತೊಗೊಂಡಳ ರೀ ಸಂಘನವ್ರಿಗೆ ಕುಲ್ಡಾಕ್ ರೀ. ವಾರ ಬಡ್ಡಿ ರೀ ಇಲ್ಲಿ ವಾರ ಬಡ್ಡಿ ಕೊಟ್ಟವ್ರನ್ನ ರೀ ಇಲ್ಲಿ ಇಲ್ಲಿ ಆಟೋ ಕ್ರಾಸಿಗೆ ಯಾರು ಅವ್ರ ಹೆಸ ಅವ್ರ ಹಸ್ಬೆಂಡ್ ಹೆಸರು ಗೊತ್ತಿಲ್ಲ ರೀ. ಅವರು ಲಕ್ಷ್ಮಿ ಅಂತೇಳ್ರಿ. ಐ 30,000 ಕೊಟ್ಟರೆ 2 ಲಕ್ಷ ರೂಪಾಯಿ ಮಾಡ್ಯಾರ್ರಿ. ಹತ್ತು ರಂಗ್ ಬಡ್ಡಿ ರೀ. ಮನೆಯೇ ಮರಿಯವ್ರಿ ಸಾಬ್ರೆ ನಾವು ಈ ಸಾಲದ ಕಾಲಾಗ ಅಂದ್ರೆ ಬಿ ಟಾರ್ಚರ್ ಕಮ್ಮಿ ಮಾಡಿಲ್ಲ ರೀ. ನಾನು ಹೆಣ್ತೀನೇ ಹೋದಳ್ರಿ ಸಾಲದ ಕಾಲಕ್ಕೆ. ಸಂಘನೆಯವರು ಇವರು ಎಲ್ಲರೂ ಕಲ್ತು ಕೇಸಿ ಹಿಂಗೆ ಮಾಡ್ಯಾರ ಸರ್. ಸಾಲ ಎಷ್ಟು ತಗೊಂಡಿರಿ ಸರ್? ಈಗ ಸಂಘ ಕಟ್ಟದ ಅಂತ ಎಲ್ಲರೂ ವಾರದಂಗೆ ತೊಗೊಂಡ್ರೆ ಹತ್ತಕ್ಕೆ 50,000 ಲಾಕ ಬ್ಯಾಂಕ್ನಲ್ಲಿ. ಸಾಲ ಆಯ್ತು ಬ್ಯಾಂಕ್ನಾಗ ರೀ? ಬ್ಯಾಂಕ್ ಹಾಂ ರೀ ಸಂಘಳವರು ಅದೇ ಒಂದು 20, 30, 40 ಹಿಂಗೆ ತೊಗೊಂಡಿವ್ರಿ ಸರ್. ಟೋಟಲ್ ಎಷ್ಟಿದೆ ಸರ್ ಸಾಲ? ಅದು ಬ್ಯಾಂಕಿನ ಸಂಘನ ಸಾಲ ಟೋಟಲ್ ಒಂದು 2 ಲಕ್ಷ ಇದ್ದಿರ್ಬೇಕು ರೀ ಸರ್. ಒಂದು 3 ಇದ್ದಿರ್ಬೇಕು. ಸಂಘದಲ್ಲಿ ಸಾಲ ತಗೊಂಡ್ರೆ ಸಂಘ ಗವರ್ಮೆಂಟ್ ಇತ್ತು ಏನು ಪ್ರೈವೇಟ್ ಇತ್ತು ಸರ್? ಪ್ರೈವೇಟ್ ಅವಲ್ಲ ರೀ. ಯೂನಿವರ್ಸಿಟಿ ಸಿದ್ದೇಶ್ವರ ಕಾಲನಿ ಸರ್. ಈಗ ಇವತ್ತು ಮುಂಜಾನೆ ಆಗ್ಯದ ರೀ ಮಧ್ಯಾಹ್ನ 11 ಗಂಟೆಗೆ. ಪಾಯ್ಜನ್ ತೊಗೊಂಡು ಕೊಡ್ತಾರ ಇದು ಇವ್ರು ಟಾರ್ಚರ್ ಕಾಲಾಗಿ. ಮತ್ತೆ ಡೈಲಿ ಮನೆಗೆ ಸಾಲ ಡೈಲಿ ಬರ್ತಾರ ಸರ್? ಡೈಲಿ ಬರ್ತೀರ ಅಂತಾರ. ನಾ ಗಾಡಿ ಡ್ರೈವರ್ ಸರ್, ನಾ ಗಾಡಿ ಮ್ಯಾಗ ಹೋಗವ್ರಿ. ಡೈಲಿ ಬಂದು ಟಾರ್ಚರ್ ಕೊಡ್ತಾರಂತ ಡೈಲಿ. ಸಾಲ ಕಟ್ಟೋದು ಎಷ್ಟಿತ್ತು ಸರ್ ನಿಮಗೆ? ಸರ್ ಹಂಗೆ ನಾ ಕಟ್ತಿದಾರೆ ರೀ. ಹೋದ ತಿಂಗಳಿಗೆ 20,000, 30,000 ಹಿಂಗೆ ಕಟ್ತಿದಾರೆ. ಯಾವಾಗಾರ ನನ್ನ ಗಾಡಿ ನಡೀಲಿಲ್ಲ ಅಂದ್ರೆ ಕಂಬ ಬಿದ್ದಾಗ ಹಿಂಗೆ ಆ ಗಾಡಿ ಕಟ್ ತೊಗೊಂಡ್ರು ಅವ್ರು ವಾರದವ್ರು ಸಂಘನವ್ರು 10 ಅವರು 50,000 50 ಲಾಕ್ ಲಾಕಕ್ಕೆ 2 ಲಕ್ಷ. ಈಗ ಮನಿ ಪೇಪರ್ ಇಟ್ಕೊಂಡ್ರೆ ಅಂತಾರೆ 50,000 ತಂದಾರ್ರಿ ಅದಕ್ಕೆ 2 ಲಕ್ಷ ಮಾಡ್ಯಾರ ಅಂತ ಮೀಟರ್ ಬಡ್ಡಿ ರೀ. ನನ್ನ ಹೆಸರು ಚಂದ್ರಕಾಂತ್ ರೀ. ಒಂದು 38 ಇರ್ಬೋದು ರೀ. ಸಾಲದ ಪ್ರೆಷರ್ ಸರ್, ಮತ್ ಬ್ಯಾರೇನು ಪ್ರೆಷರ್ ಇಲ್ಲ ನಮ್ಗೆ. ಸಾಲದ ಪ್ರೆಷರ್ ಇದು ಜೀವ ಹೋಗಿದೆ ಅಂದ್ರೆ ಸಾಲದ ಕಾಲಾಗೆ ಹೋಗಿದ್ರೆ ನಮ್ಗೆ. ಈಗ ಏನು ನೀವು ಗೌರ್ಮೆಂಟ್ಲಿಂದ ಏನು ಪೊಲೀಸ್ ಏನು ಕಂಪ್ಲೇಂಟ್ ಮಾಡ್ತೀರಿ ಅವರಿಗೆ ಡಿಮ್ಯಾಂಡ್ ಏನು ಮಾಡತ್ತೀರಿ ನೀವು? ಡಿಮ್ಯಾಂಡ್ ಏನು ಸರ? ಇವ್ರು ಮುಂದೆ ಇಂಥವು ಆಗ್ಬಾರ್ದ್ರಿ ಸರ್. ನಮಗೆ ಏನಾರ ಪರಿಹಾರ ಈಗ ನೋಡಿ ಸರ್. ಇಲ್ಲ ನಿಮ್ಮ ಡಿಮ್ಯಾಂಡ್ ಏನಿದೆ ಸರ್? ಆ್ಯಕ್ಷನ್ ತೊಗೋಬೇಕೆ ಸರ್? ಮತ್ತು ಹಿಂಗೆ ಜಿಮ್ಮ ಹೋದ್ರೆ ಹೆಂಗೆ ಸರ್? ಮೂರು ಮಕ್ಕಳು ಯಾವ್ರು ನಾ ಗರೀಬ್ ಇದ್ದೀನಿ ರೀ ಸರ್. ಒಂದು ವೇಳೆ ಅದು ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೀವು ಏನು ಆ್ಯಕ್ಷನ್ ತಗೋತೀರಿ ಮುಂದೆ? ನೋಡಮ್ ಸರ್, ಈಗ ಮುಂದೆ ನ್ಯಾಯ ಸಿಕ್ಕಿದಿಲ್ಲ ಅಂದ್ರೆ ಏನ್ ಮಾಡಕ್ ಬರ್ತಾ ಸರ್? ಕಾನೂನಾದ ಹೋರಾಟ ಮಾಡ್ತೇವ್ರಿ, ಮಾಡೋದ್ ಕೋಶಿಸಿ ರೀ ಸರ್. ಈಗ ಬ್ಯಾಂಕಿಂದವ್ರು ನಿಮ್ಗೆ ಯಾವಾಗ ಸಾಲ ಕೊಡ್ತಾರ ಅವಾಗೆಲ್ಲ ಇನ್ಸ್ಟ್ರಕ್ಷನ್ ಅವ್ರು ಹೇಳಿ ಕೊಡ್ತಾರಲ್ಲ ಸರ್? ಹೌದ್ರಿ. ಮತ್ತೆ ಸರ್ ಈಗ ಸುಸೈಡ್ ಮಾಡ್ಕೊಂಬತ್ ಕಾರಣ ಏನ್ ಸರ್? ಅದು ಒಂದ್ ಹೆಣ್ಮಗಳಿಗೆ 6-7 ಸಂಘೆ ಒಂದೊಂದ್ ಹೆಣ್ಮಗಳಿಗೆ ಹಿಂಗ್ ಕೊಟ್ರಿ ಪ್ರೆಷರ್ ಆಗ್ತಾರ್ರಿ. ಕೊಡ್ಲಿಲ್ಲ ಅಂದ್ರೆ ಪೊಲೀಸರಿಗೆ ಕರೆಸ್ತೀನಿ, ನಿಮ್ ಮನೆ ಕಿಲಿ ಹಾಕ್ತೀನಿ, ಕುಂತವ್ರು ಹರಾಜಿಕ್ತೀನಿ, ಇಲ್ಲಿದ್ ಹೋಗಲ್ಲ ಹಿಂಗ್ರಿ. ನಾಳೆ ಕಟ್ತೀನಿ ಸರ್ ನೋಡ್ರಿ, ಹೋರಿ ನಿಮ್ ಕಾಲು ಬೀಳ್ತೇವೋ ಕೈ ಬೀಳ್ತೇವೋ ಇಲ್ಲ, ಈಗ ಕಟ್ಟಬೇಕು ಕಟ್ಟಬೇಕು. ಈಗ ಇಜ್ಜತ್ಕಾಗ ಅಲ್ಲಿ 10 ರಂಗ್ ಬಡ್ಡಿ 5 ರಂಗ್ ಬಡ್ಡಿ ತಂದು ಮೀಟ್ರ್ ಬಡ್ಡಿ ತಂದು ಕೊಟ್ರು ಹಿಂಗಾಗ್ಯದ ನೋಡ್ರಿ. ನಮ್ದು ಮನೆ ಮುಂದೆ ಬಂದ್ರೆ ಬರೇ ಗರ್ ಕೂಡಾದ್ರಿ 5-6 ಮಂದಿ. ಏನು ಕೇಳಿಲ್ಲ ಬಂದು ಹೋದ ನಂತರ ಇನ್ಸಿಡೆಂಟ್ ಅಂತ. ಇವತ್ತು ಮುಂಜಾನೆ 5 ಮಂದಿ ಬಂದಾರ, 5 ಜನ ಬಂದು ಹೋದ್ಮೇಲೆ ಇನ್ಸಿಡೆಂಟ್ ಆಗ್ಯದ. ಈಗ ಅದ್ರಿಗೆ ಬ್ಯಾಂಕ್ ಬ್ಯಾಂಕ್ದವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಮಾಡಿಲ್ಲ ರೀ?